ಹಾಯ್ ಹಲೋ ಸ್ನೇಹಿತರೆ ಇವತ್ತು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳನ್ನು ನೋಡೋಣ ಸೊ ಸ್ನೇಹಿತರೆ ನಿಮಗೆ ನೆನಪಿರಲಿ ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ವಿವಿಧ ಪೇಪರ್ನೊಳಗೊಂಡಂತೆ ಇಂಗ್ಲೀಷ್ನ ದಿ ಹಿಂದೂ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆನ್ಸರ್ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇವಾಗಿರ್ತವೆ ಹಾಗಾದರೆ ಕ್ವಶನ್ ನಂಬರ್ ಒನ್ ನೋಡಿ ವಿಚ್ ಸಿಟಿ ವಿಲ್ ಬಿ ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ಯಾವ ನಗರವು ಆಂಧ್ರ ಪ್ರದೇಶದ ರಾಜಧಾನಿಯಾಗಲಿದೆ ಯಾಕೆ ಇದು ಪ್ರಚಲಿತದಲ್ಲಿದೆ ಅಂತಕ್ಕಂಥ ಕ್ವಶನ್ ಕೇಳಿದರೆ ನೋಡಿ ಇದು ಇತ್ತೀಚಿಗೆ ಆಂಧ್ರ ಪ್ರದೇಶ ರಾಜ್ಯವು ಅಮರಾವತಿಯನ್ನು ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದೆ ಅಂದರೆ ನೋಡಿ ಆಂಧ್ರ ಪ್ರದೇಶ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾಕ್ಟ್ನ ಪ್ರಕಾರ ಮೂರು ಪ್ರದೇಶಗಳನ್ನು ಅಂದರೆ ಅಮರಾವತಿ ವಿಶಾಖಪಟ್ಟಣ ಕರ್ನೂಲು ಈ ಮೂರು ಒಂದು ಪಟ್ಟಣ ನಗರಗಳನ್ನು ಆಡಳಿತಾತ್ಮಕ ಶಾಸಕಾಂಗ ಮತ್ತು ಆಂಧ್ರ ಪ್ರದೇಶದ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿತ್ತು ಆದರೆ ಆ ಘೋಷಣೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಸಂಸತ್ ಅಧಿವೇಶನದಲ್ಲಿ ರದ್ದು ಮಾಡಿ ಆಂಧ್ರ ಪ್ರದೇಶಕ್ಕೆ ಒಂದೇ ರಾಜಧಾನಿಯನ್ನಾಗಿ ಮಾಡಿದೆ ಅದೇ ಅಮರಾವತಿಯನ್ನು ಇತ್ತೀಚೆಗೆ ಆಂಧ್ರ ಪ್ರದೇಶದ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದೆ ನೋಡಿ ಸ್ನೇಹಿತರೆ ಮೂರು ರಾಜಧಾನಿ ಕೈಬಿಟ್ಟ ಆಂಧ್ರ ಸೊ ಮಸೂದೆ ಏನು ಹೇಳುತ್ತದೆ ಅಂತ ನೋಡೋದಾದರೆ ನೋಡಿ ಮಸೂದೆಗಳ ಬಗ್ಗೆ ಮೂರು ರಾಜಧಾನಿ ಸ್ಥಾಪನೆ ಕುರಿತು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಮಸೂದೆಗಳನ್ನು ಮಂಡಿಸಲಾಗಿತ್ತು ಅವುಗಳೆಂದರೆ ಆಂಧ್ರ ಪ್ರದೇಶ ರಾಜಧಾನಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ರದ್ದು ಮಸೂದೆ ಮತ್ತು ಆಂಧ್ರ ಪ್ರದೇಶ ವಿಕೇಂದ್ರೀಕರಣ ಮತ್ತು ಎಲ್ಲ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಮಸೂದೆ ಈ ಮಸೂದೆಗಳ ಪ್ರಕಾರ ರಾಯಲಸೀಮಾ ಭಾಗದ ಕರ್ನೂಲನ್ನು ನ್ಯಾಯಾಂಗ ರಾಜಧಾನಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಕರ್ನೂಲನ್ನು ನ್ಯಾಯಾಂಗ ರಾಜಧಾನಿಯಾಗಿ ರಾಜ್ಯದ ಉತ್ತರ ಭಾಗದ ವಿಶಾಖಪಟ್ಟಣವನ್ನು ಇಲ್ಲಿ ನ್ಯಾಯ ಕಾರ್ಯಾಂಗ ಅಂದರೆ ನ್ಯಾಯಾಂಗ ಕರ್ನೂಲು ಸೊ ಕಾರ್ಯಾಂಗ ವಿಶಾಖಪಟ್ಟಣ ರಾಜಧಾನಿಯಾಗಿ ಅಮರಾವತಿಯನ್ನು ಶಾಸಕಾಂಗ ರಾಜಧಾನಿಯನ್ನಾಗಿ ಪ್ರತ್ಯೇಕಿಸಬೇಕು ಎಂದು ಒಂದು ಮಸೂದೆಯನ್ನು ಮಂಡಿಸಿತ್ತು ಹೈಕೋರ್ಟ್ ಹಾಗೂ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಎಲ್ಲ ಕಚೇರಿ ಮತ್ತು ವಿಭಾಗಗಳನ್ನು ಕರ್ನೂಲ್ಗೆ ಆಡಳಿತಕ್ಕೆ ಸಂಬಂಧಪಟ್ಟ ಕಚೇರಿ ಹಾಗೂ ವಿಭಾಗಗಳನ್ನು ವಿಶಾಖಪಟ್ಟಣಕ್ಕೆ ಸ್ಥಳಾಂತರ ಮಾಡುವ ಸಂಬಂಧ ಹೈಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿತ್ತು ಅಮರಾವತಿಯಲ್ಲಿ ವಿಧಾನಮಂಡಲವನ್ನು ಉಳಿಸಿಕೊಳ್ಳುವುದಾಗಿ ಹೇಳಿತ್ತು ಈ ಮಸೂದೆಗಳಿಗೆ ವಿಧಾನಸಭೆ ಅನುಮೋದನೆ ನೀಡಿದೆ ಆದರೆ ವಿಧಾನ ಪರಿಷತ್ನಲ್ಲಿ ವೈಎಸ್ಆರ್ ಸಿ ಪಕ್ಷಕ್ಕೆ ಬಹುಮತ ಇಲ್ಲದ ಕಾರಣ ಮಸೂದೆಗಳು ಅಂಗೀಕಾರ ಪಡೆದಿಲ್ಲ ಓಕೆ ಸೊ ಈ ಮಸೂದೆಗಳನ್ನು ಜುಲೈನಲ್ಲಿ ಮತ್ತೆ ಮಂಡನೆಗೆ ಮಾಡಲಾಗಿದ್ದು ಇವುಗಳನ್ನು ಆಯ್ಕೆ ಸಮಿತಿಯ ಪರಿಶೀಲನೆಗೆ ಕಳಿಸಲಾಗಿದೆ ಆದರೆ ಮಸೂದೆಗಳಿಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ ಎಂದು ತೆಲುಗುದೇಶಂ ಪಕ್ಷ ಟಿ ಡಿ ಪಿ ಆರೋಪಿಸಿದೆ ಮಂಡನೆಯಾದ ಒಂದು ತಿಂಗಳ ಅವಧಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ಮಸೂದೆ ಅಂಗೀಕಾರವಾಗದೇ ವಾಗಿದೆ ಎಂದರ್ಥ ಎಂಬುದಾಗಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಸೊ ಈ ಕಾರಣದಿಂದಲೇ ಸರ್ಕಾರ ಇವರಿಬ್ಬರ ನಡುವಿನ ಒಂದು ಜಟಾಪಟಿಯಿಂದಾಗಿ ಆ ಮೂರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ರಾಜಧಾನಿಗಳನ್ನು ತೆಗೆದುಹಾಕಿ ಅಮರಾವತಿ ಒಂದೇ ಆಂಧ್ರ ಪ್ರದೇಶದ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿವೆ ನೋಡಿ ಜಗನ್ಮೋಹನ್ ರೆಡ್ಡಿ ಸರ್ಕಾರವು ಈ ಹಿಂದೆ ರಾಜ್ಯಕ್ಕೆ ಮೂರು ವಿಭಿನ್ನ ರಾಜಧಾನಿಗಳನ್ನು ಪ್ರಸ್ತಾಪಿಸಿತ್ತು ಶಾಸಕಾಂಗ ರಾಜಧಾನಿಯಾದ ಅಮರಾವತಿ ಕಾರ್ಯಾಂಗ ರಾಜಧಾನಿಯಾದ ವಿಶಾಖಪಟ್ಟಣ ನ್ಯಾಯಾಂಗ ರಾಜಧಾನಿಯಾಗಿ ಕರ್ನೂಲ್ ಅನ್ನು ಮಾಡಿತ್ತು ಸೊ ಈಗ ಆಂಧ್ರ ಪ್ರದೇಶವು ಒಂದೇ ರಾಜಧಾನಿಯನ್ನು ಹೊಂದಿರುತ್ತದೆ ಎಂಬತಕ್ಕಂಥ ಮಾಹಿತಿಯನ್ನು ಅಮರಾವತಿ ಒನ್ ಒಂದೇ ರಾಜಧಾನಿಯನ್ನು ಆಂಧ್ರ ಪ್ರದೇಶ ಹೊಂದಿರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿನ ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅಲ್ಲಿ ಈ ಕ್ವೆಶನ್ ಕೇಳ್ಬೋದು ಶಾಸಕಾಂಗ ಕಾರ್ಯಾಂಗ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳು ಯಾವುದು ಅದರ ಹಿಂದೆ ಸ್ಥಾಪಿಸಪಟ್ಟಿತ್ತು ಎಂಬತಕ್ಕಂಥ ಕ್ವಶನನ್ನು ಕೇಳಕ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸೊ ನೆಕ್ಸ್ಟು ವಿಚ್ ಸ್ಟೇಟ್ ವಾಸ್ ಅವಾರ್ಡೆಡ್ ಆ್ಯಸ್ ದ ಬೆಸ್ಟ್ ಮ್ಯಾರಿಟೈನ್ ಸ್ಟೇಟ್ ಡ್ಯೂರಿಂಗ್ ಫಿಶರೀಸ್ ಅವಾರ್ಡ್ 2021? ಥೌಸಂಡ್ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರ ಮೀನುಗಾರಿಕಾ ಪ್ರಶಸ್ತಿಗಳ ಸಂದರ್ಭದಲ್ಲಿ ಯಾವ ರಾಜ್ಯವನ್ನು ಅತ್ಯುತ್ತಮ ಸಮುದ್ರ ರಾಜ್ಯ ಎಂದು ಪ್ರಶಸ್ತಿ ನೀಡಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ ಆಂಧ್ರ ಸಮುದ್ರ ರಾಜ್ಯ ಎಂಬ ಪ್ರಶಸ್ತಿಗೆ ಸೊ ನೋಡಿ ಇದು ಇಂಗ್ಲೀಷ್ನ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದಾಗಿರುತ್ತದೆ ಸೊ ಕನ್ನಡದಲ್ಲಿ ನೋಡೋಣ ನೋಡಿ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರಿಕಾ ದಿನದ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ಮೀನುಗಾರಿಕೆ ವಲಯದಲ್ಲಿ ಎರಡನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಜ್ಯಗಳಿಗೆ ಪ್ರಶಸ್ತಿ ನೀಡಿದೆ ಇದರಲ್ಲಿ ಒಡಿಸ್ಸಾದ ಭುವನೇಶ್ವರದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೊಂದರ ಮೀನುಗಾರಿಕಾ ಪ್ರಶಸ್ತಿಗಳ ಸಂದರ್ಭದಲ್ಲಿ ತೆಲಂಗಾಣವು ಒಳನಾಡು ಮೀನುಗಾರಿಕೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಆಂಧ್ರ ಪ್ರದೇಶವು ಭಾರತದ ಅತ್ಯುತ್ತಮ ಸಮುದ್ರ ರಾಜ್ಯ ಪ್ರಶಸ್ತಿಗೆ ಪಡೆದುಕೊಂಡಿದೆ ಕೇಂದ್ರ ಮೀನುಗಾರಿಕಾ ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವ ಪುರುಷೋತ್ತಮ ರೂಪಾಲ ಅವರು ಮೀನುಗಾರಿಕಾ ಕ್ಷೇತ್ರಕ್ಕೆ ಅವರ ಸಾಧನೆ ಮತ್ತು ಕೊಡುಗೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಒಡಿಸಾದ ಭುವನೇಶ್ವರದಲ್ಲಿ ಮೀನುಗಾರಿಕಾ ಪ್ರಶಸ್ತಿ ಒಂದು ಕಾರ್ಯಕ್ರಮ ಏರ್ಪಡಿಸಿತ್ತು ಓಕೆ ನೋಡಿ ಅತ್ಯುತ್ತಮ ಸಾಗರ ಜಿಲ್ಲೆ ಯಾವುದು ಅಂತ ನೋಡೋದಾದರೆ ಇಲ್ಲಿ ಬಾಲಸೂರ್ ಒಡಿಸ್ಸಾ ರಾಜ್ಯದ ಬಾಲಸೂರ್ ಅತ್ಯುತ್ತಮ ಸಾಗರ ಜಿಲ್ಲೆಯಾಗಿದೆ ಅತ್ಯುತ್ತಮ ಆಂಧ್ರ ಪ್ರದೇಶ ಅತ್ಯುತ್ತಮ ಸಾಗರ ರಾಜ್ಯವಾಗಿದೆ ಆಂಧ್ರ ಪ್ರದೇಶ ಇನ್ನು ಅತ್ಯುತ್ತಮ ಒಳನಾಡು ಜಿಲ್ಲೆ ಯಾವುದು ಅಂತಂದರೆ ಬಾಲಕೋಟ್ ಮಧ್ಯಪ್ರದೇಶ ಅತ್ಯುತ್ತಮ ಒಳನಾಡು ರಾಜ್ಯ ತೆಲಂಗಾಣ ವೆರಿ ಇಂಪಾರ್ಟೆಂಟ್ ಅತ್ಯುತ್ತಮ ಗುಡ್ಡಗಾಡು ಮತ್ತು ಈಶಾನ್ಯ ಜಿಲ್ಲೆ ಬೊಂಗೈ ಘಾಂವ್ ಅಸ್ಸಾಂ ಅತ್ಯುತ್ತಮ ಗುಡ್ಡಗಾಡು ಮತ್ತು ಈಶಾನ್ಯ ರಾಜ್ಯ ತ್ರಿಪುರ ಸ್ನೇಹಿತರೆ ಇಂಥವೆಲ್ಲ ತುಂಬ ಇಂಪಾರ್ಟೆಂಟ್ ನೆಲ ನೆನ್ಪಿಟ್ಕೊಳ್ಳಿ ಇನ್ನು ವಿಶ್ವ ಮೀನುಗಾರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಏನಾಗಿದೆ ಅಂತ ನೋಡೋದಾದ್ರೆ ಥೀಮ್ ನೋಡೋದಾದರೆ ಮೀನುಗಾರಿಕೆ ಉದ್ಯಮ ಪ್ರಕೃತಿ ಮತ್ತು ಪರಿಸರದ ಮಿಶ್ರಣವಾಗಿದೆ ಮತ್ತು ಜೀವ ವೈವಿಧ್ಯತೆಯ ಮೇಲೆ ಹೆಚ್ಚಿನ ಗಮನವನ್ನು ಹೊಂದಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ಮೀನುಗಾರಿಕಾ ದಿನದ ಥೀಮ್ ಆಗಿದೆ ಓಕೆ ಸೊ ಇಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಐದು ವರ್ಷಗಳಿಗೆ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರು ಪಿ ಎಮ್ ಎಮ್ ಎಸ್ ವೈ ಎರಡು ಇಪ್ಪತ್ತೆರಡರ ಮೀನು ಉತ್ಪಾದನೆಯಲ್ಲಿ ಸಾಧಿಸುವ ಗುರಿಯನ್ನು ಹೊಂದಿದೆ ಸೊ ಇದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ನೆನ್ಪಿಟ್ಕೊಳ್ಳಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಎರಡು ಸಾವಿರದ ಐವ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರು ಬಜೆಟನ್ನು ಹಾಕಿದೆ ಓಕೆ ಇದು ಎರಡು ಸಾವಿರದ ಇಪ್ಪತ್ತೆರಡರಕ್ಕೆ ಅದರಲ್ಲಿ ಅತ್ಯಂತ ಅಭಿವೃದ್ಧಿ ಸಾಧಿಸುವ ಗುರಿಯನ್ನು ಹಾಕಿಕೊಂಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಒಂದರ ವೇಳೆಗೆ ಇಪ್ಪತ್ತೊಂದು ಇಪ್ಪತ್ತೈದರ ವೇಳೆಗೆ ಎಂ ಎಂ ಟಿ ಪ್ರಸ್ತುತ ಹದಿನೈದು ಎಂ ಎಂ ಟಿಯಿಂದ ಮೀನುಗಾರಿಕಾ ವಲಯದಲ್ಲಿ ಸುಮಾರು ಐವತ್ತೈದು ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಹೂ ರೀಸೆಂಟ್ಲಿ ಓನ್ ದ ಕಂಟ್ರೀಸ್ ಥರ್ಡ್ ಗ್ರೇಟೆಸ್ಟ್ ಗ್ರೇವರಿ ಮೆಡಲ್ ದ ವೀರ ಚಕ್ರ ದೇಶದ ಮೂರನೇ ಶ್ರೇಷ್ಠ ಸೇನಾ ಶೌರ್ಯ ಪದಕವಾದ ವೀರಚಕ್ರವನ್ನು ಇತ್ತೀಚೆಗೆ ಯಾರು ಪಡೆದಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಅಭಿನಂದನ್ ವರ್ಧಮಾನ್ ನೋಡಿ ಪಾಕ್ ವಿಮಾನ ಉರುಳಿಸಿದ್ದ ಅಭಿನಂದನ್ ವರ್ಧಮಾನ್ಗೆ ವೀರಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇದು ವೀರಚಕ್ರ ಏನಿದೆ ದೇಶದ ಮೂರನೇ ಶ್ರೇಷ್ಠ ಸೇನಾ ಶೌರ್ಯ ಪದಕ ಇದಾಗಿರುತ್ತದೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ನೋಡಿ ಸ್ನೇಹಿತರೆ ಇದು ಮೂರನೇ ಶ್ರೇಷ್ಠ ಸೇನಾ ಶೌರ್ಯ ಪದಕವಾಗಿದೆ ವೀರಚಕ್ರ ಇನ್ನ ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ದಂಡೆತ್ತಿ ಬಂದಿದ್ದ ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಅಟ್ಟಾಡಿಸಿ ಒಡೆದುರುಳಿಸಿದ್ದ ಹಾಗೂ ಆ ವೇಳೆ ಶತ್ರು ದೇಶದ ವಶಕ್ಕೆ ಸಿಲುಕಿದ್ದ ವಾಯುಪಡೆ ಗ್ರೂಪ್ ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ ಅವರಿಗೆ ಪ್ರತಿಷ್ಠಿತ ವೀರಚಕ್ರ ಪದಕವನ್ನು ಸೋಮವಾರ ಪ್ರದಾನ ಮಾಡಲಾಯಿತು ಓಕೆ ಸೊ ಪದಕದ ಪ್ರದಾನ ಏನಂದರೆ ಹತ್ತು ಸೈನಿಕರಿಗೆ ಸೌರಚಕ್ರ ನೀಡಲಾಗಿದೆ ಹದಿಮೂರು ವಿಶಿಷ್ಟ ಸೇವಾ ಎರಡು ಉತ್ತಮ ಸೇವಾ ಪದಕಗಳನ್ನು ನೀಡಲಾಗಿದೆ ಇಪ್ಪತ್ತ್ನಾಲ್ಕು ಅತಿ ವಿಶಿಷ್ಟ ಸೇವಾ ಪ್ರದಾನ ಪದಕ ಪ್ರದಾನ ಮಾಡಲಾಗಿದೆ ಹಾಗಾದರೆ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನೀಡಲಾಗಿತ್ತು ಇಲ್ಲಿಯವರೆಗೂ ಮರಣೋತ್ತರವಾಗಿ ಮುನ್ನೂರ ಅರವತ್ತೊಂದು ಜನ ಪಡೆದುಕೊಂಡಿದ್ದಾರೆ ಸೊ ಒಟ್ಟು ಸಾವಿರದ ಮುನ್ನೂರ ಇಪ್ಪತ್ತೇಳು ಜನರಿಗೆ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಸಾವಿರದ ಮುನ್ನೂರ ಇಪ್ಪತ್ತೇಳು ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಜ್ಯೋತಿ ಸುರೇಖಾ ವೆನಮ್ ಹ್ಯಾಸ್ ರೀಸೆಂಟ್ಲಿ ಎ ಗೋಲ್ಡ್ ಮೆಡಲ್ ಫಾರ್ ಇಂಡಿಯಾ ಇನ್ ವಿಚ್ ಸ್ಪೋರ್ಟ್ಸ್ ಜ್ಯೋತಿ ಸುರೇಖಾ ವೆನ್ನೊಮ್ ಅವರು ಇತ್ತೀಚಿಗೆ ಯಾವ ಕ್ರೀಡೆಗೆ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಸೊ ಜ್ಯೋತಿ ಸುರೇಖಾ ವೆನ್ನಮ್ ಹರ್ಚರಿ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಇವರು ಇತ್ತೀಚಿಗೆ ಅರ್ಚರಿ ಚಾಂಪಿಯನ್ಶಿಪ್ ನಡೆದಂಥ ಅರ್ಚರಿ ಚಾಂಪಿಯನ್ಶಿಪ್ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿದೆ ಈ ಒಂದು ಪ್ರಶಸ್ತಿ ಅವರು ಭಾರತಕ್ಕೆ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ತರಹದ ಕ್ವಶನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾರೆ ಜ್ಯೋತಿ ಸುರೇಖವನ ಇವರು ಅರ್ಚರಿ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಇದು ಪ್ರ ದಿ ಹಿಂದೂ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಇಂಗ್ಲೀಷ್ ಪೇಪರ್ನ ಮಾಹಿತಿ ಇದಾಗಿದೆ ಸೊ ನೋಡಿ ಸ್ನೇಹಿತರೆ ಏಷ್ಯನ್ ಅರ್ಚರಿ ಚಾಂಪಿಯನ್ಶಿಪ್ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿದೆ ವೆರಿ ಇಂಪಾರ್ಟೆಂಟ್ ಸೊ ಭಾರತದ ಬಿಲ್ಲುಗಾರಿಕೆ ಸ್ಪರ್ಧೆ ನೋಡಿ ಅರ್ಚರಿ ಅಂದರೆ ಬಿಲ್ಲುಗಾರಿಕೆ ಈ ಸ್ಪರ್ಧೆಯಲ್ಲಿ ಏಳು ಪದಕಗಳನ್ನು ಭಾರತ ಜಯಿಸಿದೆ ಅದರಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಏಳು ಪದಕಗಳನ್ನು ಜಯಿಸುವ ಮೂಲಕ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರಲ್ಲಿ ಒಂದು ಚಿನ್ನ ನಾಲ್ಕು ಬೆಳ್ಳಿ ಎರಡು ಕಂಚಿನ ಪದಕಗಳನ್ನು ಪಂಚಿನ ಪದಕಗಳು ಸೇರಿವೆ ದಕ್ಷಿಣ ಕೊರಿಯಾ ಹದಿನೈದು ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಭಾರತ ಎರಡನೇ ಸ್ಥಾನದಲ್ಲಿದೆ ಓಕೆ ಅತಿಥೀಯ ಬಾಂಗ್ಲಾದೇಶ ಮೂರು ಪದಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿ ನೆಲೆಸಿದೆ ಇನ್ನು ಮಹಿಳೆಯರ ವೈಯಕ್ತಿಕ ಕಾಂಪೌಂಡ್ನಲ್ಲಿ ಭಾರತದ ಜ್ಯೋತಿ ಸುರೇಖಾ ಬೆನ್ನೋಮ್ ಚಿನ್ನದ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಅಭಿಷೇಕ್ ವರ್ಮಾ ಬೆಳ್ಳಿ ಪದಕ ವೆರಿ ಇಂಪಾರ್ಟೆಂಟ್ ಪುರುಷರ ವಿಭಾಗದಲ್ಲಿ ಅಭಿಷೇಕ್ ವರ್ಮಾ ಬೆಳ್ಳಿ ಪದಕ ಗೆದ್ದರು ಏಷ್ಯನ್ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಗುರುವಾರದಂದು ನಡೆದಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಹೂ ವಾಸ್ ಎಲೆಕ್ಟೆಡ್ ಆ್ಯಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ದ ಕನ್ನಡ ಸಾಹಿತ್ಯ ಪರಿಷತ್ತು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯ ಮೂಲಕ ಆಯ್ಕೆಯಾದವರು ಯಾರು ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಮಹೇಶ್ ಜೋಶಿ ಎಂಬತಕ್ಕಂಥವರು ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ನೋಡಿ ಪೇಪರಲ್ಲಿ ಮಾಹಿತಿ ಏನು ಕೊಟ್ಟಿದ್ರು ನೋಡಿ ಮಹೇಶ್ ಜೋಶಿ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೋಡಿ ನಲವತ್ನಾಲ್ಕು ಸಾವಿರ ಮತಗಳನ್ನು ಪಡೆಯುವ ಮೂಲಕ ಮುನ್ನಡೆ ದಾಖಲಿಸಿದ್ದಾರೆ ದಾಖಲೆಯ ಜೇದತ್ತ ಆ ಮತ ಎಣಿಕೆ ಫಲಿತಾಂಶ ನಾಳೆ ಬಿಡುಗಡೆಯಾಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ನೋಡಿ ಯಾರಿಗೆ ಎಷ್ಟು ಮತ ಮಹೇಶ್ ಜೋಶಿ ಅರವತ್ತೆಂಟು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಶೇಖರ್ ಗೌಡ ಮಾಲಿ ಪಾಟೀಲ್ ಇಪ್ಪತ್ತೆರಡು ಸಾವಿರ ಮತಗಳನ್ನು ಪಡೆದುಕೊಂಡು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯ ಮತ ಎಣಿಕೆ ಬಹುತೇಕ ಪೂರ್ಣಗೊಂಡಿದೆ ದಾಖಲೆಯ ನಲವತ್ತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲಿರುವ ಡಾಕ್ಟರ್ ಮಹೇಶ್ ಜೋಶಿ ಅವರು ಜಯಗೊಳಿಸಿರುವುದು ಬಹುತೇಕ ಖಚಿತವಾಗಿದೆ ಸೊ ಇವರು ಕಸಪದ ಅಧ್ಯಕ್ಷರಾಗಿ ನೇಮಕಗೊಳ್ಳಲಿದ್ದಾರೆ ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ನೋಡೋದಾದರೆ ನೋಡಿ ಬೆಂಗಳೂರಿನ ಶ್ರೀ ಕೃಷ್ಣರಾಜ ಪರಿಷನ್ ಮಂದಿರದಿಂದ ಮಂದಿರದಲ್ಲಿ ಸಾವಿರದ ಒಂಬೈನೂರ ಹದಿನೈದು ಹದಿನೈದರ ಸುಮಾರಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು ಮೈಸೂರು ಅರಸರಾಗಿದ್ದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪರಿಷತ್ತಿನ ಸ್ಥಾಪನೆಗೆ ಚಾಲನೆ ನೀಡಿದರು ಮುಂದೆ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಈ ಹೆಸರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಬದಲಾಯಿಸಲಾಯಿತು ಸೊ ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಯಾರಂದರೆ ಎಚ್ ವಿ ನಂಜುಂಡಯ್ಯ ಸ್ಥಾಪನೆಯಾಗಿದ್ದು ಮೇ ಮೂರು ಸಾವಿರದ ಒಂಬೈನೂರ ಹದಿನೈದು ಬೆಂಗಳೂರಿನಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ದ ಇಂಟರ್ಫುಲ್ ಹೆಡ್ ಕ್ವಾರ್ಟರ್ಸ್ ಆಫ್ ದ ಇಂಟರ್ನ್ಯಾಷನಲ್ ಪೊಲೀಸ್ ಏಜೆನ್ಸಿ ಈಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾದ ಇಂಟರ್ಫುಲ್ನ ಕೇಂದ್ರ ಕಚೇರಿ ಯಾವ ದೇಶದಲ್ಲಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಫ್ರಾನ್ಸ್ ಫ್ರಾನ್ಸ್ ದೇಶದಲ್ಲಿ ಈ ಇಂಟರ್ಪೋಲ್ ಲಿಯಾನ್ ಎಂಬತಕ್ಕಂಥ ಪ್ರದೇಶದಲ್ಲಿ ಕಂಡುಬರುತ್ತದೆ ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿದೆ ಇದು ಯಾಕೆ ಇತ್ತೀಚೆಗೆ ಫೇಮಸ್ ಪ್ರಚಲಿತದಲ್ಲಿದೆ ಅಂತಕ್ಕಂಥ ಮಾಹಿತಿ ನೋಡೋದಾದರೆ ಸೊ ನೋಡಿ ಸ್ನೇಹಿತರೆ ಇಂಟರ್ಪೋಲ್ನ ಒಂದು ಚುನಾವಣೆ ಆರಂಭವಾಗಿದೆ ಎಂಬತ್ತೊಂಬತ್ತನೇ ಅಧಿವೇಶನ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಟರ್ಕಿ ರಾಜಧಾನಿ ಇಸ್ತಾಂಬೂಲ್ನಲ್ಲಿ ನವೆಂಬರ್ ಇಪ್ಪತ್ತ್ ಇಪ್ಪತ್ತೈದರವರೆಗೆ ನಡೆಯಲಿರುವ ಮಹತ್ವದ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ಇಂಟರ್ಪೋಲ್ನ ಹೊಸ ಆಡಳಿತ ಮಂಡಳಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಟರ್ಕಿ ದೇಶದ ರಾಜಧಾನಿಯಾಗಿರತಕ್ಕಂಥ ಇಸ್ತಾಂಬೂಲ್ನಲ್ಲಿ ಈ ಒಂದು ಸಭೆ ನಡೆಯಲಿದೆ ಯಾವುದು ಅನ್ ಇಂಟರ್ಪೋಲ್ನ ಸಭೆ ನಡೆಯಲಿದೆ ಸೊ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ನೋಡಿ ಎಂಬತ್ತೊಂಬತ್ತನೇ ಅಧಿವೇಶನ ಇಂಟರ್ಫೋಲ್ ಫೈ ಫೈಲ್ನ ನಿಯಂತ್ರಣ ಆಯೋಗದ ಅಂದರೆ ಸಿ ಸಿ ಎಫ್ ಸದಸ್ಯರನ್ನು ಮಂಗಳವಾರ ಆರಂಭವಾಗಲಿರುವ ಎಂಬತ್ತೊಂಬತ್ತನೇ ಮಹಾ ಅಧಿವೇಶನದ ಆಯ್ಕೆ ಮಾಡಲಿದೆ ವಿವಿಧ ಸ್ಥಾನಗಳಿಗೆ ಗುರುವಾರ ಮತದಾನ ನಡೆಯಲಿದೆ ಆಯ್ಕೆಯಾಗುವ ಹೊಸ ಪದಾಧಿಕಾರಿ ಹಾಗೂ ಸದಸ್ಯರು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹನ್ನೊಂದರಂದು ಅಧಿಕಾರ ಸ್ವೀಕರಿಸಿದ್ದಾರೆ ಸೊ ಸ್ನೇಹಿತರೆ ನಾವು ಇಂಟರ್ಪೋಲ್ನ ಬಗ್ಗೆ ನೋಡೋದಾದರೆ ನೋಡಿ ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದರ ಪ್ರಧಾನ ಕಚೇರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸೊ ನಿರ್ವಾಹಕ ಪ್ರಸ್ತುತ ಮುಖ್ಯಸ್ಥರು ಅಂದರೆ ಪ್ರೆಸಿಡೆಂಟ್ ಯಾರು ಅಂದರೆ ಕು ಬೋನ್ ಹುಯಿ ಅಂತ ಹೇಳ್ತೀವಿ ಇವರು ಸಿಂಗಾಪುರದವರು ಇದರ ಸೆಕ್ರೆಟರಿ ಜನರಲ್ ಯುನೈಟೆಡ್ ಸ್ಟೇಟ್ಸ್ನವರು ರೊನಾಲ್ಡೋ ನೋಬೆಲ್ ಎಂಬತಕ್ಕಂಥವ್ರು ಇದರ ರೀಸೆಂಟ್ ಸೆಕ್ರೆಟರಿ ಆಗಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಬ್ಯಾಟ್ಸ್ಮ್ಯಾನ್ ಟು ಇಟ್ ಒನ್ ಫಿಫ್ಟಿ ಸಿಕ್ಸಸ್ ಇನ್ ಟಿ ಟ್ವೆಂಟಿ ಟಿ ಟ್ವೆಂಟಿಗಳಲ್ಲಿ ನೂರ ಐವತ್ತು ಸಿಕ್ಸರ್ಗಳನ್ನು ಬಾರಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರು ಸೊ ಅದಕ್ಕೆ ಸರಿಯಾದಂಥ ಉತ್ತರ ರೋಹಿತ್ ಶರ್ಮಾ ಸ್ನೇಹಿತರೆ ರೋಹಿತ್ ಶರ್ಮಾ ಮೊದಲ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನೂರ ಐವತ್ತು ಸಿಕ್ಸರನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಆಗಿದ್ದಾರೆ ನೋಡಿ ದಾಖಲೆಗಳು ಟಿ ಟ್ವೆಂಟಿನಲ್ಲಿ ಭಾರತದ ಪರ ನೂರ ಐವತ್ತು ಸಿಕ್ಸರ್ಗಳನ್ನು ಸೋ ನೋಡಿ ನೂರ ಐವತ್ತು ಸಿಕ್ಸರ್ಗಳನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರು ನ್ಯೂಜಿಲ್ಯಾಂಡ್ ವಿರುದ್ಧದ ಐವತ್ತಾರು ರನ್ ಗಳಿಸುವ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ರನ್ ಗಳಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದರೆ ಅವರು ಐವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಇನ್ನಿಂಗ್ಸ್ಗಳನ್ನು ಆಡಿದ್ದು ಇದು ಮೂವತ್ತನೇ ಬಾರಿ ಆಗಿದೆ ನೋಡಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ನೂರ ಅರವತ್ತೊಂದು ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ನ್ಯೂಜಿಲೆಂಡ್ನ ಮಾರ್ಟಿನ್ ಗುಪ್ಟಿಲ್ ನಂತರ ರೋಹಿತ್ ಶರ್ಮಾ ಟಿ ಟ್ವೆಂಟಿಯಲ್ಲಿ ನೂರ ಐವತ್ತು ಸಿಕ್ಸರ್ ಬಾರಿಸಿದ ವಿಶ್ವದ ಎರಡನೇ ಬ್ಯಾಟ್ಸ್ಮ್ಯಾನ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ವಿಶ್ವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ವಿಶ್ವದಲ್ಲಿ ನೂರ ಐವತ್ತು ಶತಕ ಬಾರಿಸಿದ ಮೊದಲ ಬ್ಯಾ ಯಾರು ಅಂದರೆ ನ್ಯೂಜಿಲ್ಯಾಂಡಿನ ಮಾರ್ಟಿನ್ ಗುಪ್ಟಿಲ್ ಸೊ ಎರಡನೇವರು ಆದರೆ ರೋಹಿತ್ ಶರ್ಮಾ ಸೊ ಭಾರತದಲ್ಲಿ ಪ್ರಥಮ ವ್ಯಕ್ತಿ ರೋಹಿತ್ ಶರ್ಮಾ ಆಗಿದ್ದಾರೆ ವೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವೆಶನನ್ನು ನೋಡಿ ಹೂ ಈಸ್ ಕಾನ್ಫರ್ಡ್ ವಿತ್ ದ ಶ್ರೀ ಅವಾರ್ಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒನ್ ಫ್ರಮ್ ಶ್ರೀಮಠ ಶ್ರೀಮಠದಿಂದ ನೀಡುವ ಎರಡು ಸಾವಿರದ ಇಪ್ಪತ್ತೊಂದರ ಕಾಯಕಶ್ರೀ ಪ್ರಶಸ್ತಿಗೆ ಯಾರು ನೀಡಲಾಗಿದೆ ಯಾರಿಗೆ ನೀಡಲಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕಿರಣ್ ಬೇಡಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಕಾಯಕ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸೊ ನೋಡಿ ಸ್ನೇಹಿತರೆ ಪ್ರಜಾವಾಣಿ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದರು ಕಾಯಕಶ್ರೀ ಪ್ರಶಸ್ತಿಗೆ ಕಿರಣ್ ಬೇಡಿ ಆಯ್ಕೆ ನೋಡಿ ಗೋ ಬರುವ ಫೆಬ್ರವರಿಯಲ್ಲಿ ಗೋಕಾಕ್ನಲ್ಲಿ ಜರುಗಲಿರುವ ಹದಿನೇಳನೇ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಶ್ರೀಮಠದಿಂದ ನೀಡುವ ಕಾಯಕ ಶ್ರೀ ಪ್ರಶಸ್ತಿಗೆ ಈ ಬಾರಿ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ಕಿರಣ್ ಬಿಡಿ ಅವರಿಗೆ ಕಾಯಸ್ಕಸ್ರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಪ್ರಶಸ್ತಿಯು ಒಂದು ಲಕ್ಷ ಮೊತ್ತವನ್ನು ಒಳಗೊಂಡಿರುತ್ತದೆ ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶಸ್ತಿ ಇದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ಸಿಟಿ ವಿಲ್ ಹಾಸ್ಟ್ ಜಿ ಸೆವೆನ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಇನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನ ನೋಡಿ ಯಾವ ನಗರವು ಡಿಸೆಂಬರ್ ಇಪ್ಪತ್ತೊಂದರಲ್ಲಿ ಜಿ ಸೆವೆನ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸುತ್ತದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಲಿವರ್ ಫೋಲ್ ಓಕೆ ಲಿವರ್ ಫೋಲ್ನಲ್ಲಿ ಜಿ ಸೆವೆನ್ನ ವಿದೇಶಾಂಗ ಮಂತ್ರಿಗಳ ಸಭೆ ಈ ವರ್ಷದಲ್ಲಿ ನಡೆಯಲಿದೆ ನೋಡಿ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ದರು ಇದರ ಬಗ್ಗೆ ಅಂತ ನೋಡೋದಾದರೆ ನೋಡಿ ಯುನೈಟೆಡ್ ಕಿಂಗ್ಡಮ್ ವಿದೇಶಿ ಮತ್ತು ಅಭಿವೃದ್ಧಿಯ ಶೃಂಗಸಭೆಯನ್ನು ಆಯೋಜಿಸಲು ಸಿದ್ಧವಾಗಿದೆ ಅಂದರೆ ಈ ಲಿವರ್ ಫೋಲ್ ಏನಿದೆ ಇದು ಯುನೈಟೆಡ್ ಕಿಂಗ್ಡಮ್ ಯು ಕೆ ಅಂದರೆ ಇಂಗ್ಲೆಂಡಲ್ಲಿ ಕಂಡುಬರುತ್ತದೆ ನೋಡಿ ಡಿಸೆಂಬರ್ ಇಪ್ಪತ್ತ ಒಂದರಲ್ಲಿ ಯು ಕೆನ ಲಿವರ್ ಫೋಲ್ ನಗರದಲ್ಲಿ ಜಿ ಸೆವೆನ್ನಿಂದ ವಿದೇಶಾಂಗ ಮಂತ್ರಿಗಳು ಪ್ಲಸ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟದ ದೇಶಗಳು ಮೊದಲ ಬಾರಿಗೆ ಜಿ ಸೆವೆನ್ ವಿದೇಶಾಂಗ ಮಂತ್ರಿಗಳ ಸಭೆಗಳಲ್ಲಿ ಭಾಗವಹಿಸಲಿವೆ ವಿದೇಶಾಂಗ ಮಂತ್ರಿಗಳು ಯಾರ್ಯಾರು ಭಾಗವಹಿಸಲಿದೆ ದೇಶಗಳು ಅಂತ ನೋಡೋದಾದರೆ ಥೈಲ್ಯಾಂಡ್ ಮಲೇಷಿಯಾ ಇಂಡೋನೇಷ್ಯಾ ಒಂದು ದೇಶದ ಮಂತ್ರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಯಾಕಂದರೆ ಕ್ವಶನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ನೋಡಿ ಯುನೈಟೆಡ್ ಕಿಂಗ್ಡಮ್ನ ಯು ಕೆ ಯ ಲಿವಲ್ಪೋಲ್ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಲ್ಲಿ ಜಿ ಸೆವೆನ್ನಿಂದ ವಿದೇಶಾಂಗ ಮತ್ತು ಅಭಿವೃದ್ಧಿ ಮಂತ್ರಿಗಳ ಶೃಂಗಸಭೆಯನ್ನು ಆಯೋಜಿಸಲು ಸಿದ್ಧವಾಗಿದೆ ಯು ಕೆ ಯ ವಿದೇಶಾಂಗ ಕಾರ್ಯದರ್ಶಿ ಲಿಜ್ ಟ್ರಸ್ ಅವರು ಫ್ರಾನ್ಸ್ ಯು ಎಸ್ ಇಟಲಿ ಕೆನಡಾ ಜರ್ಮನಿ ಯುರೋಪಿಯನ್ ಯೂನಿಯನ್ ಮತ್ತು ಜಪಾನ್ನ ಸಹವರ್ತಿಗಳನ್ನು ಮೂರು ದಿನಗಳ ಕಾಲ ಅಂದರೆ ಡಿಸೆಂಬರ್ ಹತ್ತರಿಂದ ಹನ್ನೆರಡರವರೆಗೆ ಸ್ವಾಗತಿಸುತ್ತಾರೆ ನೋಡಿ ಯುನೈಟೆಡ್ ಕಿಂಗ್ಡಮ್ ಜಿ ಸೆವೆನ್ ಪ್ರೆಸಿಡೆನ್ಸಿಯನ್ನು ಹೊಂದಿದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಿ ಸೆವೆನ್ ವಿದೇಶಾಂಗ ಮಂತ್ರಿಗಳ ಎರಡನೇ ವೈಯಕ್ತಿಕ ಸಭೆಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಓಕೆ ಎರಡನೇ ವೈಯಕ್ತಿಕ ಸಭೆಯಾಗಿದೆ ಈ ವರ್ಷದ ಮೇನಲ್ಲಿ ನಾಯಕರು ಭೇಟಿಯಾದರು ನೋಡಿ ಕೇಳ್ತಕ್ಕಂಥ ಚಾನ್ಸಸ್ ಅಂದರೆ ಜಿ ಸೆವೆನ್ನ ಆ ಒಂದು ಮಂತ್ರಿಗಳ ಸಭೆ ಇದು ಎರಡನೇದಾಗಿದೆ ಒಂದನೆಯದು ಆಲ್ರೆಡಿ ನಡೆದೋಗಿದೆ ಸೊ ಅದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಬೇಕಾದ್ರೆ ಇದನ್ನು ಕೇಳ್ಬೋದು ವೆರಿ ಇಂಪಾರ್ಟೆಂಟ್ ಸೊ ಸ್ನೇಹಿತರೆ ಇನ್ನು ಪ್ರಮುಖವಾಗಿ ಜಿ ಸೆವೆನ್ ದೇಶಗಳು ಯಾವುವು ಅಂತ ನೋಡೋದ ನೋಡಿ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಓಕೆ ಈ ದೇಶಗಳು ಅದು ಜಿ ಸೆವೆನ್ ರಾಷ್ಟ್ರಗಳ ಒಂದು ಜಿ ಸೆವೆನ್ ರಾಷ್ಟ್ರಗಳು ಇವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಳಿ ಸೊ ಈ ದೇಶಗಳ ಒಂದು ಆ ಭಾಷೆಗಳನ್ನೇ ಜಿ ಸೆವೆನ್ನ ಅಧಿಕೃತ ಭಾಷೆಗಳು ಎಂಬತಕ್ಕಂಥದ್ದನ್ನು ಘೋಷಣೆ ಮಾಡಿದೆ ಇನ್ನು ನೋಡಿ ಜಿ ಸೆವೆನ್ ನೇಷನ್ಸ್ ಬ್ಲೂ ಪಟ್ಟಿಯಲ್ಲಿರುತ್ತದೆ ಯು ಯುರೋಪಿಯನ್ ಯೂನಿಯನ್ ಟೀಲ್ ಒಂದು ಬಣ್ಣದಲ್ಲಿ ಒಳಗೊಂಡಿರುತ್ತದೆ ಓಕೆ ಮಿನಿಸ್ಟರ್ಸ್ ಆಫ್ ಸ್ಟೇಟ್ಸ್ ಅಂಡ್ ಕೀ ಲೀಡರ್ಸ್ ನೋಡಿ ಜಿ ಸೆವೆನ್ ಸ್ಟೇಟ್ನ ಒಂದು ಪ್ರೆಸಿಡೆನ್ಸಿಗಳು ಯಾರ್ಯಾರು ಭಾಗವಹಿಸ್ತಾರೆ ಅಂತಕ್ಕಂಥ ಮಾಹಿತಿ ನೋಡೋದಾದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಅವರ ಪ್ರೆಸಿಡೆಂಟಲ್ಲಿ ಜೋ ಬೈಡನ್ ಯುನೈಟೆಡ್ ಕಿಂಗ್ಡಮ್ ಬೋರಿಸ್ ಜಾನ್ಸನ್ ಕೆನಡಾ ಪ್ರೈಮ್ ಮಿನಿಸ್ಟರ್ ಜಸ್ಟಿನ್ ಟ್ರುಡೋ ಫ್ರಾನ್ಸ್ ಪ್ರ ಪ್ರೆಸಿಡೆಂಟ್ ಯುಮೆನ್ಯಲ್ ಮ್ಯಾಕ್ರೋನ್ ಜರ್ಮನಿ ಚಾನ್ಸುಲರ್ ಹ್ಯಾಂಜುಲಾ ಮಾರ್ಕಲ್ ವೆರಿ ಇಂಪಾರ್ಟೆಂಟ್ ಸೊ ಇಟಲಿಯ ಪ್ರೈಮ್ ಮಿನಿಸ್ಟರ್ ಮಾರಿಯೋ ಟ್ರೆಝಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಫಿಮಿಯೋ ಕಿಸಿದ ಓಕೆ ಇನ್ನು ವಿಪಕ್ಷ ರಾಷ್ಟ್ರಗಳು ಅಂದರೆ ನೋಡಿ ವಿಪಕ್ಷ ರಾಷ್ಟ್ರಗಳು ಅಂದರೆ ಏನಂದರೆ ಇದು ಅಂದರೆ ವೀಕ್ಷಕ ರಾಷ್ಟ್ರ ಅದು ವೀಕ್ಷಕ ರಾಷ್ಟ್ರವಾಗಿ ಯುರೋಪಿಯನ್ ಯೂನಿಯನ್ ಇರುತ್ತದೆ ಸೊ ಈ ಏಳು ದೇಶಗಳು ಜಿ ಸೆವೆನ್ನ ರಾಷ್ಟ್ರಗಳಾಗಿವೆ ಓಕೆ ಹಾಗಾದರೆ ಈ ಜಿ ಸೆವೆನ್ ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ ಇದು ಇದು ಜನವರಿ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಲೈಬ್ರರಿ ಗ್ರೂಪ್ನ ಒಂದು ಒಪ್ಪಂದದ ಪ್ರಕಾರ ಜಿ ಸೆವೆನ್ ರಾಷ್ಟ್ರವನ್ನು ಸ್ಥಾಪನೆ ಮಾಡಲಾಯಿತು ಇದನ್ನು ಇದರ ಒಂದು ಪ್ರಥಮ ಅಧಿವೇಶನ ಜಿ ಸಿಕ್ಸ್ ಇತ್ತು ಆಗ ಸೊ ಹದಿನೈದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆಯುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಬೀನ್ ರ್ಯಾಂಕ್ಡ್ ಫಸ್ಟ್ ಇನ್ ದ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಸ್ಮಾರ್ಟ್ ಪೊಲೀಸಿಂಗ್ ಹ್ಯಾಕ್ ಇಂಡೆಕ್ಸ್ ಭಾರತೀಯ ಪೋಲೀಸ್ ಫೌಂಡೇಶನ್ನ ಸ್ಮಾರ್ಟ್ ಪೋಲೀಸಿಂಗ್ ಇಂಡೆಕ್ಸ್ ಓಕೆ ಸ್ಮಾರ್ಟ್ ಪೋಲಿಸಿಂಗ್ ಇಂಡೆಕ್ಸ್ನ ಭಾರತದ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಪೊಲೀಸಲ್ಲಿ ಯಾವ ರಾಜ್ಯದ ಪೊಲೀಸ್ ಒಂದು ಇದು ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾಹಿತಿ ನೋಡಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಂಧ್ರ ಪ್ರದೇಶ ನೋಡಿ ಭಾರತೀಯ ಪೊಲೀಸ್ ಫೌಂಡೇಶನ್ ಒಂದು ಇಂಡೆಕ್ಸ್ನ ಪ್ರಕಾರ ಸ್ಮಾರ್ಟ್ ಪೋಲೀಸಿಂಗ್ ಇಂಡೆಕ್ಸ್ನಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಈ ಪೇಪರ್ನಲ್ಲಿಯೂ ಇವತ್ತು ಇಂಡಿಯಾ ಟುಡೇ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ ಭಾರತೀಯ ಪೊಲೀಸ್ ಫೌಂಡೇಶನ್ ಸ್ಮಾರ್ಟ್ ಪೊಲೀಸಿಂಗ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಪ್ರಾರಂಭಿಸಿದೆ ಸೊ ಐ ಪಿ ಎಫ್ ಸಮೀಕ್ಷೆಯಲ್ಲಿ ಆರು ಸಾಮರ್ಥ್ಯ ಆಧಾರಿತ ಆಯಾಮಗಳು ಮತ್ತು ಮೂರು ಮೌಲ್ಯಗಳ ಆಧಾರಿತ ಆಯಾಮಗಳನ್ನು ಬಳಸಿದೆ ಇದು ಸಮೀಕ್ಷೆಯಲ್ಲಿ ಸಾರ್ವಜನಿಕ ಗ್ರಹಿಕೆಗಳು ಮತ್ತು ನಾಗರಿಕರ ತೃಪ್ತಿಯನ್ನು ಅಳೆಯುತ್ತದೆ ಆಂಧ್ರ ಪ್ರದೇಶ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎಂಟು ಪಾಯಿಂಟ್ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡಿದೆ ಎರಡನೇದಾಗಿ ತೆಲಂಗಾಣ ರಾಜ್ಯ ಇದೆ ಮೂರನೇ ಸ್ಥಾನದಲ್ಲಿ ಅಸ್ಸಾಂ ಇದೆ ಸೊ ಕ್ರಮವಾಗಿ ಇವು ಮೂರನೇ ಸ್ಥಾನದಲ್ಲಿದೆ ಉಳಿದಂತೆ ಬೇರೆ ಬೇರೆ ರಾಜ್ಯಗಳು ಒಳಗೊಂಡಿದೆ ಇನ್ನು ಕೇರಳ ಸಿಕ್ಕಿಂ ಮಿಜೋರಾಂ ನಂತರ ಸ್ಥಾನದಲ್ಲಿದೆ ಸ್ನೇಹಿತರೆ ಸೊ ಕ್ರಮವಾಗಿ ಆರು ರಾಜ್ಯಗಳನ್ನು ನಿಮ್ಮ ಮುಂದೆ ನಾನು ಕೊಟ್ಟಿದ್ದೀನಿ ಸೊ ಇನ್ನು ಪ್ರಜಾವಾಣಿ ಪೇಪರ್ನಲ್ಲಿ ಇವತ್ತಿನ ಒಂದು ಹಾರ್ಟಿಕಲ್ ಏನಿತ್ತು ಅಂತ ನೋಡೋಣ ಬನ್ನಿ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ ಎಲ್ಲ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನೋಡಿ ಇವತ್ತಿನ ಪ್ರಜಾವಾಣಿ ಪೇಪರ್ನಲ್ಲಿ ಭವಿಷ್ಯದ ಇಂಧನ ಸುರಕ್ಷತೆಗೆ ಸುಸ್ಥಿರ ಮತ್ತು ಜನ ಸಹಭಾಗಿತ್ವದ ವಿಧಾನಗಳು ಬೇಕು ಅಮೃತ ಸಿಂಚನ ಪಂಚಾಮೃತ ನೀತಿ ಎಂಬತಕ್ಕಂಥದ್ದು ಇವತ್ತಿನ ಒಂದು ಪ್ರಜಾವಾಣಿ ಪೇಪರ್ನ ಹಾರ್ಟಿಕಲ್ ಆಗಿತ್ತು ಪಂಚಾಮೃತ ಎಂಬತಕ್ಕಂಥದ್ದು ಭವಿಷ್ಯದ ಇಂಧನ ಸುರಕ್ಷತೆಗೆ ಸಂಬಂಧಿಸಿದಂಥ ಅಂತಾರಾಷ್ಟ್ರೀಯ ಒಂದು ಒಪ್ಪಂದದ ನೀತಿ ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಯಾಕೆ ನೀವು ಆರ್ಟಿಕಲ್ ಓದಬೇಕು ಅಂತ ಅಂದರೆ ಪಿ ಎಸ್ ಐಯಲ್ಲಿ ನೀವು ಎಸ್ ಎ ಆಗಿರ್ಬೋದು ಇಲ್ಲ ಸು ಎಲ್ಲ ಎಕ್ಸಾಮ್ಗಳಲ್ಲೂ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಸ್ನೇಹಿತರ ನೋಡಿ ಮಾಹಿತಿಯ ಪ್ರಕಾರ ಹವಾಮಾನ ಬದಲಾವಣೆ ಕುರಿತ ವಿಶ್ವಸಂಸ್ಥೆಯ ಜಾಗತಿಕ ಶೃಂಗ ಸಮ್ಮಿಳನವು ಸ್ಕಾಟ್ಲ್ಯಾಂಡಿನ ಗ್ಲಾಸ್ಕೋದಲ್ಲಿ ನಡೆಯಿತು ವೆರಿ ಇಂಪಾರ್ಟೆಂಟ್ ಓಕೆನಾ ಹವಾಮಾನ ಬದಲಾವಣೆಗೆ ಅಂದರೆ ಈ ಅವ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ಏನು ನಡೀತಾಳೆ ಕೋಪ್ ಟ್ವೆಂಟಿ ಸಿಕ್ಸ್ ಸಮ್ಮೇಳನ ನಡೀತಲ್ಲ ಈ ಸಮ್ಮಿಳನವೇ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂಥ ಸಮ್ಮೇಳನ ಈ ಶೃಂಗಸಭೆ ಕೋಪ್ ಟ್ವೆಂಟಿ ಸಿಕ್ಸ್ ಏನಿದೆ ಇದು ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ದೇಶದಲ್ಲಿ ನಗರದಲ್ಲಿ ನಡೆಯುತ್ತೆ ಸೊ ಯಾವಾಗ ಅಕ್ಟೋಬರ್ ಮೂವತ್ತೊಂದರಂದು ಆರಂಭವಾಗಿದೆ ವಾತಾವರಣದ ತಾಪಮಾನ ತಗ್ಗಿಸಲು ಭಾರತ ಪಾಲಿಸಿರುವ ಐದು ಅಂಶಗಳ ಪಂಚಾಮೃತ ಪರಿಕಲ್ಪನೆಯನ್ನು ಪ್ರಧಾನಿ ಮೋದಿ ಅಲ್ಲಿ ಮಂಡಿಸಿದರು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಐದು ಪರಿಕಲ್ಪನೆಯನ್ನು ಭಾರತ ರಚನೆ ಮಾಡಿ ಆ ಒಂದು ಸದನದಲ್ಲಿ ಮಂಡಿಸಿದೆ ಇಲ್ಲಿ ನೋಡಿ ಇಂಗಾಲದ ಸಂಯುಕ್ತಗಳನ್ನು ಕಕ್ಕುತ್ತಾ ನೆಲ ಜಲ ವಾಯು ಮಾಲಿನ್ಯ ಉಂಟುಮಾಡಿ ತಾಪಮಾನ ಹೆಚ್ಚಿಸುವ ಪೆಟ್ರೋಲಿಯಂ ಹಾಗೂ ಕಲ್ಲಿದ್ದಲು ಇಂಧನ ಮೂಲಗಳ ಬಳಕೆ ಕಡಿಮೆ ಮಾಡುತ್ತಾ ಸಾಗಿ ಪರಿಸರ ಸ್ನೇಹಿ ಇಂಧನಗಳನ್ನು ಹೆಚ್ಚೆಚ್ಚು ಬಳಸುತ್ತೇವೆಂದು ಪ್ರಪಂಚಕ್ಕೆ ದೇಶವು ನೀಡಿದ ವಾಗ್ದಾನವದು ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ತನಕ ಸೊ ಅದು ಭಾರತದ ಒಂದು ಪಂಚಾಮೃತ ನೀತಿ ಯೋಜನೆ ಆಗಿದೆ ಓಕೆ ಜೊತೆಗೆ ನೋಡಿ ವಾತಾವರಣದ ತಾಪ ಹಾಗೂ ಪರಿಸರ ಮಾಲಿನ್ಯ ತಗ್ಗಿಸಲೇ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಬದಲಿ ಶಕ್ತಿ ಮೂಲಗಳನ್ನು ಬಳಸಿಕೊಳ್ಳುವ ಚಿಂತನೆಗಳು ಆರಂಭವಾಗಿ ದಶಕಗಳೇ ಸಂದಿವೆ ನೀತಿ ಆಯೋಗ ಸಿದ್ಧಪಡಿಸಿರುವ ವೆರಿ ಇಂಪಾರ್ಟೆಂಟ್ ಮಿಷನ್ ಟ್ವಂ ಎರಡು ಸಾವಿರದ ಮೂವತ್ತೈದು ಇದು ಕೂಡ ವಾತಾವರಣದ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಸಂಬಂಧಿಸಿದೆ ಮಿಷನ್ ಟೂ ತೌಸಂಡ್ ತರ್ಟಿ ಫೈವ್ ದಾಖಲೆಯು ಎರಡು ಸಾವಿರದ ಮೂವತ್ತ ಐದರ ವೇಳೆಗೆ ಈ ದಾರಿಯಲ್ಲಿ ಸಾಗಬೇಕಾದ ಕನಿಷ್ಠ ಮೈಲುಗಲ್ಲುಗಳನ್ನು ಗುರುತಿಸಿದೆ ಇಂಧನ ಕ್ಷೇತ್ರದಲ್ಲಿ ಕ್ಷಮತೆ ಮತ್ತು ಸ್ವಾಯತ್ತತೆ ಸಾಧಿಸುವ ತಂತ್ರೋಪಾಯಗಳನ್ನೆಲ್ಲ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಇಂಧನ ನೀತಿ ಸ್ಪಷ್ಟಪಡಿಸಿದೆ ಸೋ ನೋಡಿ ಅಭಿವೃದ್ಧಿಯ ಯುಗವನ್ನು ಆರಂಭಿಸಿದೆ ಭಾರತ ಅಲ್ಲಿನ ಒಂದು ಯೋಜನೆಯ ಪ್ರಕಾರ ನೋಡಿ ಪ ಪರಿಸರ ಸ್ನೇಹಿ ಇಂಧನ ಮೂಲಗಳಾದ ಸೌರಶಕ್ತಿ ಪವನಶಕ್ತಿ ಜೈವಿಕ ಇಂಧನ ಇವೆಲ್ಲ ಅಭಿವೃದ್ಧಿಯಾಗತೊಡಗಿ ದಶಕಗಳೇ ಸಂದಿವೆ ಆದರೆ ಅವುಗಳ ಬಳಕೆಯನ್ನು ಮುಖ್ಯವಾಹಿನಿಗೆ ತರುವಲ್ಲಿನ ಈವರೆಗಿನ ನಮ್ಮ ಸಾಧನೆ ಮಾತ್ರ ಅಲ್ಪವೆ ಸಾರಿಗೆ ಕ್ಷೇತ್ರವಂತೂ ಸಂಪೂರ್ಣ ಪೆಟ್ರೋಲಿಯಂ ಉತ್ಪನ್ನಗಳನ್ನೇ ಆಧರಿಸಿದೆ ವಿದ್ಯುತ್ತಿನಲ್ಲೂ ಬದಲಿ ಮೂಲಗಳ ಪಾತ್ರ ಇಂದಿಗೂ ಶೇಕಡ ನಾಲ್ಕರಷ್ಟು ತಲುಪಿಲ್ಲ ಅಂದರೆ ಈ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವವರ ಒಂದು ಮಟ್ಟವೇ ಕಡಿಮೆ ಇದೆ ಸೊ ಎಲ್ಲರೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹೆಚ್ಚು ಅವಲಂಬನೆ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಈ ಪೇಪರಲ್ಲಿ ನೀಡಿದೆ ನೋಡಿ ಎಲೆಕ್ಟ್ರಿಕ್ ವಾಹನನ ಕ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತೀಚೆಗೆ ಬಳಸ್ತಾ ಇದ್ದಾರೆ ಅದು ಕೂಡ ನಿಮಗೆ ನೆನಪಿರಲಿ ಓಕೆನಾ ನೋಡಿ ಏನಿದ್ದರೂ ಮಾಲಿನ್ಯಕಾರಿಯಾದ ಕಲ್ಲಿದ್ದಲು ಕಲ್ಲಿದ್ದಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಲಿನ್ಯಕಾರಿಯಾಗಿದೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯಕಾರಕ ವಸ್ತು ಅಂದರೆ ಕಲ್ಲಿದ್ದಲು ಎಲ್ಲ ಒಂದು ವಸ್ತುಗಳಲ್ಲೂ ಕೂಡ ಆ ಕಲ್ಲಿದ್ದಲನ್ನು ಬಳಸ್ತಾರೆ ಸೊ ನೋಡಿ ಶೇಕಡ ಎಂಬತ್ತಾರರಷ್ಟು ನೈಸರ್ಗಿಕ ಅನಿಲ ಒಂಬತ್ತು ಹಾಗೂ ಪೆಟ್ರೋಲಿಯಂನದ್ದೇ ಶೇಕಡ ಎರಡು ಪಾರಮ್ಯವನ್ನು ಒಳಗೊಂಡಿದೆ ಅಸಂಖ್ಯಾತ ಹಳ್ಳಿಗರು ಹಾಗೂ ವನವ ವನವಾಸಿಗರ ಅಡಿಗೆ ಮನೆಯಂತೂ ಇಂದಿಗೂ ಸೌದೆಯನ್ನೇ ಆಶ್ರಯಿಸಿದೆ ಸುರಕ್ಷಿತ ಇಂಧನ ಮೂಲಗಳ ತಂತ್ರಜ್ಞಾನ ಲಭ್ಯವಿದ್ದು ಅವನ್ನು ಬಹು ಜನರ ಬಳಕೆ ಒಯ್ಯಲು ಸೋತಿರುವುದಕ್ಕೆ ಕಾರಣ ಕಂಡುಕೊಳ್ಳುವುದೇ ಈಗ ಮುಂದಿರುವ ಪ್ರಥಮ ಸವಾಲೆನ್ನಬೇಕು ನೋಡಿ ಪ್ರಜಾವಾಣಿ ಪೇಪರಲ್ಲಿ ಬರ್ತಿರತಕ್ಕಂಥ ಆರ್ಟಿಕಲನ್ನು ಪ್ರತಿಯೊಬ್ಬರೂ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಎಲ್ಲ ಎಕ್ಸಾಮ್ಗಳಲ್ಲೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿನ ಒಂದು ಕ್ವಶನ್ಗಳನ್ನೇ ಕೇಳ್ತಾರೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದರೆ ಎಸ್ ಡಿ ಎಫ್ ಡಿ ಎಗಳಲ್ಲಿ ಕೇಳ್ತಕ್ಕಂಥ ಈ ತಪ್ಪು ಅಕ್ಷರಗಳನ್ನು ಗುರುತಿಸಿ ಎಂಬತಕ್ಕಂಥ ಕ್ವಶನ್ಗಳು ಏನಿದೆ ಅಕ್ಷರಗಳು ಅದು ಇಲ್ಲಿಂದನೇ ಎತ್ತಾನೆ ಸ್ನೇಹಿತರೆ ನಾನು ಇದರಲ್ಲೇ ಓದ್ಕೊಳ್ತೀನಿ ಇದರಲ್ಲೇ ನನ್ನ ಆಲ್ಮೋಸ್ಟು ನನಗೆಲ್ಲ ಸಿಗುತ್ತೆ ಓಕೆನಾ ಸೊ ಅದರ ಮಾಹಿತಿ ಇದಾಗಿದೆ ಅಂದರೆ ಈ ಈ ಒಂದು ಆರ್ಟಿಕಲಲ್ಲಿ ಡಿಫಿಕಲ್ಟ್ ವರ್ಡ್ಗಳನ್ನು ಕೊಟ್ಟಿರ್ತಾನೆ ಸೊ ನಿಮಗೆ ಯೂಸ್ ಆಗುತ್ತೆ ಅದು ಇನ್ನು ನೋಡಿ ಇಲ್ಲಿ ಅಂದರೆ ಬದಲೆ ಇಂಧನ ಬಳಕೆಯನ್ನು ಸಾರ್ವತ್ರೀಕರಣಗೊಳಿಸುವುದು ನೋಡಿ ಅದಕ್ಕೆ ಹೆಸರಿದೆ ಸ್ಕೇಲ್ ಆಫ್ ಮುಂದಿರುವ ಇನ್ನೊಂದು ಸವಾಲು ಓಕೆ ಇದನ್ನು ಅಂದರೆ ಬದಲಿ ಇಂಧನ ಬಳಕೆಯನ್ನು ಸಾರ್ವತ್ರೀಕರಣಗೊಳಿಸ್ತಕ್ಕಂಥ ಒಂದು ಇದು ಏನು ಅಂತಂದರೆ ಸ್ಕೇಲ್ ಆಫ್ ಅಂತಕ್ಕಂಥ ಹೆಸರಿಂದ ನಾವು ಕರಿತೀವಿ ಓಕೆ ಸೊ ಇವತ್ತು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಇದಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಕಾಮೆಂಟನ್ನು ಹಾಕಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್